ಅಫ್ಘಾನಿಸ್ತಾನದ ಸುದ್ದಿ ಹೋಗೋಣ. ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ನೇತೃತ್ವದ ನೂತನ ಸರ್ಕಾರ ಕಳೆದ ವಾರನೇ ಜಾರಿಗೆ ಬರಬೇಕಾಗಿತ್ತು. ಆದರೆ ಎರಡೆರಡು ಬಾರಿ ಸರ್ಕಾರದ ಸಂಪುಟದ ಘೋಷಣೆಯನ್ನು ಮುಂದೂಡಿದ್ದ ತಾಲಿಬಾನ್ ಕೊನೆಗೂ ಅಫ್ಘಾನಿಸ್ತಾನದ ನೂತನ ಪ್ರಧಾನಮಂತ್ರಿಯ ಹೆಸರನ್ನು ಘೋಷಣೆ ಮಾಡಿದೆ. ತಾಲಿಬಾನ್ ಸಂಘಟನೆಯ ಸಹ ಸಂಸ್ಥಾಪಕ ಮುಲ್ಲಾ ಅಬ್ದುಲ್ ಗನಿ ಬರಾದಾರ್ ತಾಲಿಬಾನ್ ಸರ್ಕಾರದ ಪ್ರಧಾನಿ ಅಧಿಕಾರಕ್ಕೆ ಏರ್ತಾರೆ ಅನ್ನೋದು ಬಹುತೇಕ ಖಚಿತ ಅಂತ ಹೇಳ್ತಾ ಇದ್ರು. ಆದರೆ ಕೊನೆ ಘಳಿಗೆಯಲ್ಲಿ ಮುಲ್ಲಾ ಮೊಹಮ್ಮದ್ ಹಸನ್ ಅಕುಂದನನ್ನ ಅಫ್ಘಾನ್ ಪ್ರಧಾನಿ ಅಂತ ಘೋಷಣೆ ಮಾಡಿದ. ಮುಲ್ಲಾ ಅಬ್ದುಲ್ ಗನಿ ಬರಾದಾರ್ ಉಪ ಪ್ರಧಾನಿಯಾಗಿ ಜವಾಬ್ದಾರಿ ವಹಿಸಿಕೊಳ್ತಾ ಇದ್ದಾರೆ. ಹಕ್ಕಾನಿ ಉಗ್ರ ಗುಂಪಿಗೆ ಪ್ರಬಲ ಖಾತೆಗಳನ್ನು ಕೊಡಲಾಗಿದೆ. ಎರಡೆರಡು ಬಾರಿ ಬದಲಾವಣೆಯಾಯಿತು, ಎರಡೆರಡು ಬಾರಿ ಘೋಷಣೆಯಾಯಿತು, ಇದೋ ಸರ್ಕಾರ ರಚನೆಯಾಯಿತು, ಅದೋ ಸರ್ಕಾರ ರಚನೆ ಆಯಿತು ಅಂತ. ಆದರೆ ಅಂತೂ ಇಂತೂ ಈಗ ಪ್ರಧಾನಮಂತ್ರಿಯ ಹೆಸರನ್ನ ಘೋಷಿಸಿದ್ದಾರೆ, ಅವರ ಸಂಪುಟದ ಹೆಸರನ್ನ ಘೋಷಿಸಿದ್ದಾರೆ. ಯಾರಿಗೆ ಯಾವ ಯಾವ ಸ್ಥಾನಗಳು ಇವೆ, ಅವರ ಹಿನ್ನೆಲೆ ಏನು ಅನ್ನೋದನ್ನ ನಾವು ನಿಮಗೆ ತಿಳಿಸ್ತಾ ಹೋಗ್ತೀವಿ. ಮೊದಲಿಗೆ ಪ್ರಧಾನಿಯಾಗಿ ಬರಾದಾರ್ ಹೆಸರಿತ್ತು, ಆದರೆ ಈಗ ಅಂತಿಮವಾಗಿ ಬರಾದಾರ್ ಉಪ ಪ್ರಧಾನಿಯಾಗಿದ್ದಾರೆ. ಹಾಗಾದ್ರೆ ಅಫ್ಘಾನಿಸ್ತಾನದ ಸಂಪುಟ ಹೇಗಿರುತ್ತೆ ಅನ್ನೋದನ್ನ ನಾವು ನಿಮಗೆ ತಿಳಿಸ್ತಾ ಹೋಗ್ತೀವಿ. ತಾಲಿಬಾನ್ ಸರ್ಕಾರದಲ್ಲಿ ಪ್ರಧಾನಮಂತ್ರಿಯಾಗಿ ಮುಲ್ಲಾ ಅಕುಂದ್ ಇರ್ತಾರೆ, ಉಪ ಪ್ರಧಾನಿಯಾಗಿ ಮುಲ್ಲಾ ಬರಾದಾರ್, ಇವರು ಮೊದಲಿಗೆ ಪ್ರಧಾನಿ ಆಗುತ್ತಾರೆ ಅಂತ ಹೇಳಲಾಗ್ತಾ ಇದೆ. ಆಲ್ಮೋಸ್ಟ್ ಫೈನಲ್ ಅಂತ ಇತ್ತು, ಒಳಗೊಳಗೆ ದೊಡ್ಡ ದೊಡ್ಡ ಮಟ್ಟಿಗೆ ಗಲಾಟೆಗಳಾದವು. ಅಂತಿಮವಾಗಿ ಉಪ ಪ್ರಧಾನಿ ಮುಲ್ಲಾ ಅನಾಫಿ ಉಪ ಪ್ರಧಾನಿ, ಇಬ್ಬರು ಉಪ ಪ್ರಧಾನಿಗಳು, ಹಾಗೆ ಅಮೀರ್ ಮುತ್ತಾಕಿ ವಿದೇಶಾಂಗ ಖಾತೆಯನ್ನ ನಿರ್ವಹಿಸ್ತಾರೆ. ಮುಲ್ಲಾ ಯಾಕೂಬ್ ರಕ್ಷಣಾ ಸಚಿವ, ಸಿರಾಜುದ್ದೀನ್ ಹಕ್ಕಾನಿ ಒಳಾಡಳಿತ, ಖಲೀಲ್ ಹಕ್ಕಾನಿ ನಿರಾಶ್ರಿತರ ಕಲ್ಯಾಣ, ಮೊಹಮ್ಮದ್ ಸ್ಟನಿಕ್ ಝೈ ವಿದೇಶಾಂಗ ಉಪ ಸಚಿವ, ಖೈರುಲ್ಲಾ ಖೈರ್ವಾ ಖೈರ್ಕಾವ ಮಾಹಿತಿ ಮತ್ತು ತಂತ್ರಜ್ಞಾನ. ಇದು ಅಫ್ಘಾನಿಸ್ತಾನ ಸರ್ಕಾರದ ಸಚಿವರ ಪಡೆ. ಹಾಗಾದ್ರೆ ಇವರ ಹಿನ್ನೆಲೆ ಏನು, ಯಾರ ಯಾರ ಹಿನ್ನೆಲೆ ಏನು ಅನ್ನೋದನ್ನ ನಾವು ನಿಮಗೆ ತಿಳಿಸ್ತಾ ಹೋಗ್ತೀವಿ. ಪ್ರಧಾನಮಂತ್ರಿ ಅಂತ ಆಯ್ಕೆಯಾಗಿರುವ ಮುಲ್ಲಾ ಹಸನ್ ಅಕುಂದ್ ಬಾಮಿಯಾನ್ ಬುದ್ಧ ಹಾಳು ಮಾಡಿದ್ರಲ್ಲ, ಈತನೇ, ಈತ ಈಗ ದೇಶದ ಪ್ರಧಾನಿ. ಈತನ ಹಿನ್ನೆಲೆ ಬಗ್ಗೆ ನಾವು ನಿಮಗೆ ತಿಳಿಸ್ತಾ ಇದ್ದೀವಿ. ಹಾಗೂ ವಿಶ್ವಸಂಸ್ಥೆಯಿಂದ ಈತ ನಿಷೇಧಿತ ಉಗ್ರ, ಈತ ಒಂದು ದೇಶದ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದಾನೆ. ಹಲವಾರು ದಾಳಿಗಳನ್ನು ಮಾಡಿ ಸಾವು ನೋವಿಗೆ ಕಾರಣವಾಗಿರುವಂತಹ ಉಗ್ರರು ಇನ್ನು ಮೇಲೆ ಆಡಳಿತ ನಡೆಸ್ತಾರೆ. ನಮ್ಮಲ್ಲಿ ಈಗ ಒಂದು ಸಚಿವ ಸ್ಥಾನ ಬರಬೇಕು ಅಥವಾ ಒಬ್ಬ ಮಂತ್ರಿ ಆಗಬೇಕು, ಮುಖ್ಯಮಂತ್ರಿ ಆಗಬೇಕು ಅಥವಾ ಪ್ರಧಾನಿ ಆಗಬೇಕು ಅಂದರೆ ಏನೇನು ಮಾಡಿದ್ದಾರೆ, ಯಾವ ಯಾವ ಹೋರಾಟಗಳು ಮಾಡಿದ್ದಾರೆ, ಎಷ್ಟು ವರ್ಷ ರಾಜಕೀಯ ಜೀವನ ಸವಿಸಿದ್ದಾರೆ, ಯಾವ ಯಾವ ಸಮಾಜ ಕಲ್ಯಾಣಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ, ಅವರ ಎಜುಕೇಷನ್ ಏನು, ಇವೆಲ್ಲ ಗಣನೆಗೆ ಬರುತ್ತೆ. ಆದರೆ ಇಲ್ಲಿ ಎಷ್ಟು ಉಗ್ರ ಹೋರಾಟ ಆಗಿದೆ, ಎಷ್ಟು ಭಯೋತ್ಪಾದನೆ ಆಗಿದೆ, ಎಷ್ಟು ಕಡೆ ಬಾಂಬ್ ಎಸೆದಿದ್ದಾರೆ, ಎಷ್ಟು ಜನರ ಜೀವ ತೆಗೆದಿದ್ದಾರೆ, ಎಷ್ಟು ಭಯೋತ್ಪಾದನೆಯನ್ನು ಹರಡಿಸ್ತಾ ಇದ್ದಾರೆ, ಅದರ ಮೇಲೆ ಸ್ಥಾನಗಳು ಸಿಕ್ಕಿವೆ. ಇನ್ನು ಉಪ ಪ್ರಧಾನಿಯಾಗಿರುವಂತಹ ಮುಲ್ಲಾ ಗನಿ ಬರಾದಾರ್ ಪ್ರಧಾನಿ ರೇಸ್ನಲ್ಲಿದ್ದವರು ಪಾಕ್ನಲ್ಲಿ 8 ವರ್ಷ ಜೈಲಲ್ಲಿ, ಅದೂ ಕೂಡ ಅಮೆರಿಕಾದ ಒತ್ತಡದಿಂದ ಅರೆಸ್ಟ್ ಆಗಿದ್ದಂತಹ ಉಗ್ರ ಈಗ ಉಪ ಪ್ರಧಾನಿ ಸ್ಥಾನದಲ್ಲಿ, ಅಫ್ಘಾನಿಸ್ತಾನ ಸರ್ಕಾರದಲ್ಲಿ ಉಪ ಪ್ರಧಾನಿ ಸ್ಥಾನದಲ್ಲಿರ್ತಾನೆ. ಪಾಕ್ನಲ್ಲಿ 8 ವರ್ಷ ಈತ ಜೈಲಿನಲ್ಲಿದ್ದ. ಇನ್ನು ಸಿರಾಜುದ್ದೀನ್ ಹಕ್ಕಾನಿ, ಈತ ಹಕ್ಕಾನಿ ಉಗ್ರ ಸಂಘಟನೆಯ ಮುಖ್ಯಸ್ಥ, ಈತ ಒಳಾಡಳಿತ ಸಚಿವ ಇನ್ನು ಮೇಲೆ ಅಫ್ಘಾನಿಸ್ತಾನದಲ್ಲಿ. ಇನ್ನು ಈತನ ತಲೆಗೆ 367 ಕೋಟಿ ರೂಪಾಯಿ ಬೆಲೆ ಕಟ್ಟಲಾಗಿತ್ತು. ಈ ಉಗ್ರನ ತಲೆಗೆ 367 ರೂಪಾಯಿ ಬೆಲೆ ಕಟ್ಟಲಾಗಿತ್ತು. ಸಿರಾಜುದ್ದೀನ್ ಹಕ್ಕಾನಿ ಒಳಾಡಳಿತ ಸಚಿವ. ಖಲೀಲ್ ಅಲ್ ಹಕ್ಕಾನಿ ಮೋಸ್ಟ್ ವಾಂಟೆಡ್ ಉಗ್ರ, ಈಗ ನಿರಾಶ್ರಿತರ ಕಲ್ಯಾಣ ಸಚಿವ. ಎಷ್ಟೋ ಜನ ಜೀವ ಕಳ್ಕೊಂಡಿರೋರು, ಮತ್ತಷ್ಟು ಜನ ಅಲ್ಲಿ ಬದುಕೋದಕ್ಕಾಗದೆ ಬೇರೆ ಬೇರೆ ದೇಶಗಳಿಗೆ ನಿರಾಶ್ರಿತರಾಗಿ ಓಡ್ ಹೋಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ನಮ್ಮ ಜೀವ ಉಳಿಸ್ಕೊಳ್ಬೇಕು ಅಂತ. ಅಂತಹ ಸ್ಥಿತಿಯಲ್ಲಿ ಅಫ್ಘಾನ್ ಸರ್ಕಾರದ ನಿರಾಶ್ರಿತರ ಕಲ್ಯಾಣ ಸಚಿವ, ಮೋಸ್ಟ್ ವಾಂಟೆಡ್ ಉಗ್ರ ಈತ. ಈತನ ತಲೆಗೆ 367 ಕೋಟಿ ಬೆಲೆ. ಇನ್ನು ಮುಂದುವರೆದಂತೆ ಅಮೀರ್ ಖಾನ್ ಮುತ್ತಾಕಿ, ಖಲೀಲ್ ಅಲ್ ಹಕ್ಕಾನಿ ನಂತರ ಅಮೀರ್ ಖಾನ್ ಮುತ್ತಾಕಿ, ಈತ ವಿದೇಶಾಂಗ ಸಚಿವ, ತಾಲಿಬಾನ್ನ ಹಿರಿಯ ನಾಯಕ ಈತ.
ಹಾಗೂ ತಾಲಿಬಾನ್ ಮಾರ್ಗದರ್ಶಕ. ಎಸ್ ಇದು ಸದ್ಯಕ್ಕೆ ಅಫ್ಘಾನ್ ಸರ್ಕಾರದಲ್ಲಿ ಸಚಿವರ ಸ್ಥಾನ ಪಡೆದಿರುವವರ ಹಿನ್ನೆಲೆ. ಇವರೆಲ್ಲರೂ ಸೇರಿ ಏನು ಸರ್ಕಾರ ನಡೆಸುತ್ತಾರೆ ಅನ್ನೋದು ಸದ್ಯಕ್ಕೆ ಕುತೂಹಲ ಹಾಗೂ ಆತಂಕ ಉಂಟುಮಾಡುತ್ತಾ ಇರುವಂತ ವಿಷಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.